ದೇಶದಲ್ಲಿ ಕೋವಿಡ್ 19 ಚೇತರಿಕೆ ಪ್ರಮಾಣ ಶೇಕಡಾ 63 ಕ್ಕಿಂತ ಹೆಚ್ಚಾಗಿದ್ದು ಗಣನೀಯ ಏರಿಕೆ ಕಂಡಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಕೇಂದ್ರ ಆರೋಗ್ಯ ವಿಶೇಷ ಅಧಿಕಾರಿ ರಾಜೇಶ್ ಭೂಷಣ್ ಮೇ ತಿಂಗಳ ಆರಂಭದಲ್ಲಿ ಶೇಕಡಾ 26 ರಷ್ಟಿದ್ದ ಚೇತರಿಕೆ ಪ್ರಮಾಣ ಮೇ ಅಂತ್ಯದ ವೇಳೆಗೆ ಶೇಕಡಾ 48 ಕ್ಕೆ ಏರಿಕೆಯಾಯಿತು. ಇದೀಗ ಶೇಕಡಾ 63 ರಷ್ಟಿದೆ. 20 ರಾಜ್ಯಗಳಲ್ಲಿ ಚೇತರಿಕೆ ಪ್ರಮಾಣ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಾಗಿದ್ದು ಈ ಪೈಕಿ 10 ರಾಜ್ಯಗಳಲ್ಲಿ ಶೇಕಡಾ 86 ರಷ್ಟಿದೆ. ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿ ಶೇಕಡಾ 50 ರಷ್ಟಿದೆ ಎಂದರು. ದೇಶದ 1206 ಪ್ರಯೋಗಾಲಯಗಳಲ್ಲಿ ಕೋವಿಡ್ 19 ಪರೀಕ್ಷೆ ನಡೆಸಲಾಗುತ್ತಿದ್ದು 22 ರಾಜ್ಯಗಳಲ್ಲಿ ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಪ್ರತಿದಿನ 140 ಕ್ಕೂ ಹೆಚ್ಚು ಪರೀಕ್ಷೆ ನಡೆಸಲಾಗುತ್ತಿದೆ. ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಗೆ ಅನುಗುಣವಾಗಿದೆ ಎಂದು ಅವರು ತಿಳಿಸಿದರು. ದೇಶದಲ್ಲಿ ಸೋಂಕಿನ ಹೊಸ ಪ್ರಕರಣಗಳ ಸಂಖ್ಯೆಯಲ್ಲೂ ಇಳಿಮುಖವಾಗಿದ್ದು ಸಕ್ರಿಯ ಪ್ರಕರಣಗಳ 1.8 ಪಟ್ಟು ಹೆಚ್ಚು ಮಂದಿ ಗುಣಮುಖರಾಗಿದ್ದಾರೆ. ಸೋಂಕು ತಡೆದು ಹಾಕುವಲ್ಲಿ ಸಮುದಾಯದ ಹಾಗೂ ನಾಗರಿಕರ ಸಹಕಾರ ಅತ್ಯಗತ್ಯವಾಗಿದ್ದು ವ್ಯಕ್ತಿಗತ ಅಂತರ ಪಾಲನೆ, ಮುಖದ ಮಾಸ್ಕ್ ಧರಿಸುವಿಕೆ, ಕೈಗಳ ನೈರ್ಮಲ್ಯ ಮತ್ತಿತರ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಬೇಕು ಎಂದು ಅವರು ಕೋರಿದರು. ऐसे लोग जो ठीक हो गए, अपने घरों में चले गए, अस्पतालों से डिस्चार्ज हो गए, वो 5,71,459 हैं. कंटेनमेंट पर काम किया जाए, कंटेनमेंट एरियाज को बेहतर तरीके से निर्धारित किया जाए, वहाँ बेहतर इम्प्लीमेंटेशन हो, टेस्टिंग को बढ़ाया जाए और क्लिनिकल मैनेजमेंट ज़्यादा एफिशिएंट प्रभावी तरीके से किया जाए, ताकि ऐसी मृत्यु जिससे बचा जा सकता है उससे बचा जाए. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಮಹಾನಿರ್ದೇಶಕ ಪ್ರೊಫೆಸರ್ ಬಲರಾಮ್ ಭಾರ್ಗವ ಭಾರತ ಜಾಗತಿಕ ಔಷಧ ಉತ್ಪಾದನೆಯ ಕೇಂದ್ರವಾಗಿದ್ದು ವಿಶ್ವದಲ್ಲಿ ಬಳಕೆಯಾಗುತ್ತಿರುವ ಔಷಧಿಗಳ ಪೈಕಿ ಶೇಕಡಾ 60ರಷ್ಟು ಭಾರತದಲ್ಲಿ ತಯಾರಾಗುತ್ತಿವೆ ಎಂದರು. ಜಗತ್ತಿನ ಯಾವುದೇ ಭಾಗದಲ್ಲಿ ಲಸಿಕೆ ಸಂಶೋಧನೆಯಾದರೂ ಅಂತಿಮವಾಗಿ ಅವು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಾಗಬೇಕಿದೆ. ಇತ್ತೀಚೆಗೆ ರಷ್ಯಾ ಆರಂಭಿಕ ಹಂತದ ಲಸಿಕೆ ಯಶಸ್ವಿ ಕುರಿತು ಘೋಷಣೆ ನೀಡಿದ್ದು ಅಮೆರಿಕ, ಚೀನಾ ಸೇರಿದಂತೆ ಇತರ ರಾಷ್ಟ್ರಗಳಲ್ಲೂ ಪ್ರಯೋಗ ಮುಂದುವರೆದಿದೆ ಎಂದರು. ದೇಶೀಯವಾಗಿಯೂ ಲಸಿಕೆ ಅಭಿವೃದ್ಧಿ ಕುರಿತು ಸಂಶೋಧನೆಗಳು ಪ್ರಗತಿಯಲ್ಲಿದ್ದು ಈ ಪೈಕಿ 2 ಲಸಿಕೆಗಳು ಪ್ರಾಯೋಗಿಕ ಪರೀಕ್ಷೆಗೆ ಅಂತಿಮ ಹಂತದಲ್ಲಿವೆ. ವಿವಿಧ ಸಸ್ತನಿಗಳ ಮೇಲೆ ಯಶಸ್ವಿ ಪ್ರಯೋಗದ ನಂತರ ಈ ಲಸಿಕೆಗಳನ್ನು ಮಾನವರ ಮೇಲೆ ಪ್ರಯೋಗಿಸಲು ಈಗಾಗಲೇ ಅನುಮತಿ ದೊರಕಿದೆ. ಲಸಿಕೆ ಪರಿಣಾಮ ಕುರಿತು ವೈದ್ಯರ ತಂಡ ತೀವ್ರ ನಿಗಾ ವಹಿಸಿದೆ ಎಂದು ಅವರು ತಿಳಿಸಿದರು. Will ultimately have to be scaled up by India, number one, or by China, because these are the two major producers of vaccine in the world, and India is 60% of the vaccines in the world. So that is an important point to remember, and that every developed nation, everyone who's trying to develop a vaccine is aware of, and therefore they are in communication with India for the vaccine distribution ultimately, if it's developed, to the whole world manufacture as well. Over and above that, there are two indigenous candidate vaccines, and they have undergone successful toxicity studies in rats, in mice and in rabbits, and these data were submitted to the Drug Controller General of India, following which both these candidate vaccines got clearance.